ನೋಡಿ ವೀಕ್ಷಕ್ರೆ ಇಲ್ಲಿ ಖಾಲಿ ಇರೋ ಹುದ್ದಳು ಭಾರತೀಯ ಸೇನೆಯಲ್ಲಿ ನೇಮಕಾತಿ ಮಾಡ್ಕೋತಿದ್ದಾರೆ ಕೆಟಗರಿ ವೈಸ್ ಡಿವಾರ್ಡ್ ಕೂಡ ಮಾಡಿದ್ದಾರೆ ಎಷ್ಟೆಷ್ಟು ಮಾಡಿದ್ದಾರೆ ಅಂದರೆ ನೋಡೋದಾದರೆ ಯುವರ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒನ್ನೂರ ಎಪ್ಪತ್ತೊಂದು ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಯು ಡಬ್ಲ್ಯೂ ಎಸ್ ಇದರಿಗೆ ಸಂಬಂಧಪಟ್ಟಂತೆ ನಲವತ್ತೆರಡು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒನ್ನೂರ ಹದಿಮೂರು ಹುದ್ದೆಗಳು ಖಾಲಿ ಇರುತ್ತೆ ಎಸ್ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅರವತ್ತು ಎರಡು ಹುದ್ದೆಗೆ ಖಾಲಿ ಇರುತ್ತೆ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೂ ವೀಕ್ಷಕರೇ ಮೂವತ್ತು ಒಂದು ಹುದ್ದೆಗಳು ಖಾಲಿ ಇರುತ್ತೆ ಇಲ್ಲಿ ಟೋಟಲ್ ಪೋಸ್ಟ್ಗಳು ಖಾಲಿ ಇರುವ ಪೋಸ್ಟ್ಗಳು ನೋಡೋದಾದರೆ ನಾಲ್ಕುನೂರ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇರುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ನೋಡುವ ಶಕ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತು ಯಾವ ರೀತಿಯಾಗಿ ಅರ್ಜಿಗಳು ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ವೆಬ್ಸೈಟ್ ಮೂಲಕವಾಗಿ ಅರ್ಜಿಗಳು ಸಲ್ಲಿಸಬಹುದಾಗಿರುತ್ತೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನ್ ಡುದಾದ್ರೆ ತೊಂಬತ್ತೆರಡು ಸಾವಿರದ ಮೂರುನೂರವರೆಗೆ ಇದಕ್ಕೆ ಮಾಸಿಕ ವೇತನ ಸೇನೆ ಇಡುತ್ತೆ ಮತ್ತು ಇಲ್ಲಿ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ಕೆಲಸದ ಆಧಾರದ ಮೇಲೆ ವೇತನ ಸೇನೆ ಕೂಡ ಹೆಚ್ಚಿಗೆ ನೀಡ್ತಾರೆ ನೋಡುವ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕೆ ಇದೆ ಎಷ್ಟೆಷ್ಟು ಸಡಿಲಿಕ್ಕೆ ಕೊಟ್ಟಿದ್ದಾರೆ ಒಂದೊಂದಾಗಿ ಮಾಹಿತಿ ಹೊಡೋದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೇನೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ಇನ್ನೂವರೆಗೆ ಯಾರಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ಬೇಗನ ತಲುಪ್ತದೆ ನೋಡೋಕ್ ಶಕ್ರೆ ಇಲ್ಲಿ ಖಾಲಿರೋ ಅಂದರೆ ಒಂದು ಇಂಡಿಯನ್ ಆರ್ಮಿಯಲ್ಲಿ ಖಾಲಿರೋ ಹುದ್ದಳಾಗಿರುತ್ತೆ ತುಂಬ ದಿನದಿಂದ ಇಲ್ಲಿ ಕಾಯ್ತಾ ಇದ್ರೆ ಯಾವಾಗ ಒಂದು ಇಂಡಿಯನ್ ಆರ್ಮಿಯಲ್ಲಿ ಈ ಹುದ್ದಳು ಕರೀತಾರಂತ ಈ ಕರೆದಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇಲ್ಲಿ ಖಾಲಿರೋ ಹುದ್ದೆ ಅಂದರೆ ಎ ಓ ಸಿ ಈ ಕೆ ಕಂಟ್ರಿಯಲ್ಲಿ ಖಾಲಿರೋ ಹುದ್ದಳಾಗಿರುತ್ತೆ ಗ್ರೂಪ್ಸ್ ಖಾಲಿರೋ ಹುದ್ದಳಾಗಿರುತ್ತೆ ಆದಷ್ಟು ಇಲ್ಲಿ ಎಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಶಕ್ರೆ ಇಲ್ಲಿ ಖಾಲಿರುವ ಸಂಸ್ಥೆ ನೋಡೋದಾದ್ರೆ ಯಾವ ಸಂಸ್ಥೆಯಲ್ಲಿ ಈ ಹುದ್ದೆಗಳು ಖಾಲಿದಾವೆ ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ಒಂದು ಖಾಲಿರುವ ಹುದ್ದೆಗಳಾಗಿರುತ್ತೆ ಅದು ಇಲ್ಲಿ ಖಾಲಿರುವ ಪೋಸ್ಟ್ ಹೆಸರುಗಳು ಹಲವಾರು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಅದರಲ್ಲಿ ಯಾವ ಬೇಕಾದ ಪೋಸ್ಟಿಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳು ಸಲ್ಲಿಸಬಹುದು ಒಂದೇ ಪೋಸ್ಟ್ ಹೆಸರು ಹೇಳ್ತೀನಿ ನೋಡ್ಬೋದು ಇಲ್ಲಿ ವಸ್ತು ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇದರ ಜೊತೆಗೆ ಇನ್ನೂ ಹಲವಾರು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳು ಸಲ್ಲಿಸಬಹುದಾಗಿರುತ್ತೆ ನೋಡಿ ಶಕ್ರೆ ಇಲ್ಲಿ ಖಾಲಿರುವ ಟೋಟಲ್ ಹುದ್ದೆಗಳು ನೋಡೋದಾದ್ರೆ ನಾಲ್ಕುನೂರ ಹತ್ತೊಂಬತ್ತು ಹುದ್ದೆಗೆ ಅರ್ಜಿಗಳನ್ನು ಕರೆದಿರ್ತಾರೆ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಭಾರತದಲ್ಲಿ ಕೆಲಸ ಸಿಗುವ ಅವಕಾಶ ಇರುತ್ತೆ ಭಾರತದ ಅಂದರೆ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳಲ್ಲಿ ಕೆಲಸ ನೀಡುವ ಅವಕಾಶ ಮಾಡ್ತಾರೆ ಮತ್ತು ಈ ಸಂಪೂರ್ಣ ಆನ್ಲೈನ್ ಆಗಿದ್ದರಿಂದ ಆನ್ಲೈನ್ ಮೂಲಕವಾಗಿ ಅರ್ಜಿಗಳು ಸಲ್ಲಿಸಬಹುದು ಆನ್ಲೈನಲ್ಲಿ ಅರ್ಜಿಗಳು ಸಲ್ಲಿಸಬೇಕಂದ್ರೆ ಈ ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿದಂತ ಲಾಗಿನ್ ಮಾಡ್ಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಥವಾ ಇನ್ನು ಅಲ್ಲಿದಂತ ನೀವು ಅರ್ಜಿಗಳು ಸಲ್ಲಿಸಬಹುದಾಗಿರುತ್ತೆ ನೋಡೋಕ್ ಶೇಕರೆ ಈ ರೀತಿಯಾಗಿ ಹೇಳಿದ ತಕ್ಷಣ ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕಲು ನೋಡ್ತೀರಾ ಆದರೆ ಇಲ್ಲಿ ಇಂಡಿಯನ್ ಇಲ್ಲಿ ಇಂಡಿಯಾನ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಲ್ಲ ಅರ್ಮಿದು ಅಲ್ಲಿ ಚೆಕ್ ಮಾಡಿ ನೋಡ್ತಾರೆ ಅಲ್ಲಿ ಯಾವುದೇ ರೀತಿ ಹುದ್ದೆಗಳು ಕರೆದಿರಲ್ಲ ಆದ ಕಾರಣಕ್ಕಾಗಿ ಮತ್ತೆ ಬರ್ತೀರಾ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತೀರಾ ಯಾವುದೇ ಹುದ್ದೆಗಳು ಕರೆದಿಲ್ಲ ಅಂತ ಆ ರೀತಿಯಾಗಿ ಆಗುತ್ತೆ ಆ ರೀತಿಯಾಗಿ ಆಗೋ ಆಗಬಾರ್ದು ಅಂದ್ರೆ ಈ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿಂದ ಲಾಗಿನ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಒಂದು ಅಲ್ಲಿಂದ ಅರ್ಜಿಗಳನ್ನು ಸಲ್ಲಿಸಬಹುದು ಈ ನೋಡಕ್ಷಕರೆ ಇದು ಕೂಡ ಇಂಡಿಯನ್ ಆರ್ಮಿಯಲ್ಲಿ ಖಾಲಿರೋ ಹುದ್ದೆಗಳಾಗಿರುತ್ತೆ ಆದರೆ ಈ ಬೇರೆ ವೆಬ್ಸೈಟ್ ದಿಂದ ಆಯ್ಕೆ ಮಾಡ್ಕೋತಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನವನ್ನು ಮಾಡಿ ಇಲ್ಲಿ ಖಾಲಿರೋ ಹುದ್ದೆ ಹೆಸರು ವಸ್ತು ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇದ್ರ ಜೊತೆಗೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕಂದ್ರೆ ಮೊದಲನೇದಾಗಿ ನೀವು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಡಿಪ್ಲೊಮಾ ಕಂಪ್ಯೂಟ್ ಆದರೂ ಅರ್ಜಿಗಳನ್ನು ಸಲ್ಲಿಸಬಹುದು ನಮಗೆ ತುಂಬಾ ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದರೆ ಈ ಹುದ್ದೆಗೆ ಡಿಪ್ಲೊಮಾ ಕಂಪ್ಯೂಟ್ ಆದರೂ ಅರ್ಜಿಗಳನ್ನು ಸಲ್ಲಿಸುವ ಯಾವುದಾದ್ರು ಹುದ್ದೆಗಳಿದ್ರೆ ನಮಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಈಗ ಕರೆದಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇದರ ಜೊತೆಗೆ ಯಾವುದೇ ಪದವಿ ಕೂಡ ಹೊಂದಿದವರು ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ತಸ್ತಮಾನ ಕೂಡ ಉತ್ತೀರ್ಣದವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡುವ ಶಕ್ರೆ ಯಾರಿಗೆ ನಿಮ್ಮ ಜಿಲ್ಲೆಯಲ್ಲಿ ಕೆಲಸ ಸಿಗುವ ಅವಕಾಶ ಇದ್ರೆ ಅವರು ಕಮೆಂಟಿ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಯಾಕಂದರೆ ನಿಮ್ಮ ಜಿಲ್ಲೆಯಲ್ಲಿ ಇದ್ದಂಥ ಕೆಲಸ ಉದ್ಯೋಗದ ಮಾಹಿತಿ ನಾವು ಮತ್ತೊಂದು ವಿಡಿಯೋ ಮಾಡಿ ತಿಳ್ಸಿಕೊಡ್ತಾ ಹೋಗ್ತೇವೆ ಆದಷ್ಟು ನೀವು ಯಾವ ಜಿಲ್ಲೆಯಿಂದ ಅಂತ ನೋಡತ್ತಿರಿ ಆ ಜಿಲ್ಲೆಯ ಒಂದು ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯಲ್ಲಿದ್ದಂಥ ಹುದ್ದೆಗಳ ಮಾಹಿತಿ ನಾವು ನಿಮಗೋಸ್ಕರ ಹುಡುಕಿ ತರಲು ಪ್ರಯತ್ನವನ್ನು ಮಾಡ್ತೇವೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೀಕ್ಷಕರೇ ಇಲ್ಲಿ ವಯಸ್ಸಿನ ಮಿತಿ ಎಷ್ಟಿರಬೇಕಂದ್ರೆ ಕನಿಷ್ಠವಾಗಿ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಆಗಿರಬೇಕು ಮತ್ತು ಗರಿಷ್ಠವಾಗಿ ಇಪ್ಪತ್ತೇಳು ವರ್ಷನ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರುತ್ತೆ ಇರುತ್ತೆ ಎಷ್ಟೆಷ್ಟು ಸಡಿಲಿಕೆ ಇರುತ್ತೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಐದು ವರ್ಷ ಸಡಿಲಿಕ್ಕೆ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆ ಇಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರರಿಂದ ಇಲ್ಲಿ ತೊಂಬತ್ತೆರಡು ಸಾವಿರದ ಮಾಸಿಕ ವೇತನ ಸೇನೆ ಇರುತ್ತೆ ನೋಡೋಕ್ಕೆ ಶಕ್ರೆ ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಎರಡನೇದಾಗಿ ಕೌಶಲ್ಯ ಪರೀಕ್ಷೆ ಇರುತ್ತೆ ಮತ್ತು ಮೂರನೇದಾಗಿ ಸಂದರ್ಶನ ಮುಖಾಂತರಾಗಿ ಈ ಹುದ್ದೆಗೆ ನೇರವಾಗಿ ಆಯ್ಕೆ ಮಾಡ್ಕೊಳ್ತಾರೆ ಆದಷ್ಟು ಲಿಖಿತ ಪರೀಕ್ಷೆ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂದರೆ ನಾವು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ ಮತ್ತು ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗೆ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಾ ಇದ್ದಿಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿಂದ ಲಾಗಿನ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಥವಾ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರಮುಖ ದಿನಾಂಕಗಳು ಇಪ್ಪತ್ತ್ಮೂರು ಅಕ್ಟೋಬರ್ದಿಂದ ಅರ್ಜಿ ಪ್ರಾರಂಭದಲ್ಲಿದೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ದೀಪಾವಳಿ ಹಬ್ಬದಲ್ಲಿ ಬಿಝಿಯಾಗಿರ್ತಾರೆ ಆದ ಕಾರಣಕ್ಕಾಗಿ ಯಾವ ಅರ್ಜಿಗಳು ಕರೆದಿರ್ತಾರೆ ಅಂತ ನಿಮಗೂ ಗೊತ್ತಾಗಲ್ಲ ಇಲ್ಲಿ ನಾವು ಹೇಳೋದು ಏನು ವಿಷಯನೂ ತಿಳಿಯೋದಿಲ್ಲ ಆದ ಕಾರಣಕ್ಕಾಗಿ ಇಪ್ಪತ್ತ್ಮೂರರಿಂದ ಇಲ್ಲಿ ಅರ್ಜಿ ಪ್ರಾರಂಭದಲ್ಲಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಕೊಡೋದಾದರೆ ಹನ್ನೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಯತ್ನವನ್ನು ಮಾಡಿ ನೋಡಿ ವೆಕ್ಷಕ್ರೆ ಇದಾಗಿತ್ತು ಇವತ್ತಿನ ಒಂದು ಯೂಡೋಷ್ಟೇ ಇದ್ರ ಲೈಕನ್ನು ಕೊಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗಲಿ ಮತ್ತು ಮುಂದಿನ ಶುಗುಣ ಅಲ್ಲಿವರೆಗೆ ಧನ್ಯವಾದಗಳು